ಟ್ಯಾಕ್ಸಿ ಇನ್ನೂ ಇಟ್ಟಿದ್ದೇನೆ, ಏನು ಇಡಿ, ಏನಕ್ಕೋಸ್ಕರ ಇಡಬೇಕು ಅಂತ ಅನಿಸ್ಬಿಡ್ತಿದ್ದೀನಿ ನೋಡ್ತಿದ್ದಾಗ. ನಾನು ಹುಡ್ಕೊಂಡು ಹೋಗ್ತೀನಪ್ಪ, ಅವ್ನು ಹುಡ್ಕೊಂಡು ಹೋಗ್ತೀನಿ, ನಾನು ಹುಡ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಅವ್ನು ಇರೋ ಕಡೆ ಹೋಗ್ತೀನಿ. ನಮ್ಮ ಹತ್ರ ಇರೋಕ್ಕಾಗಲ್ಲಪ್ಪ, ಇನ್ನು ನಾನು ಬರ್ತೀನಪ್ಪ, ನಮ್ಮ ಕೈಲಿ ಆಗಲ್ಲಪ್ಪ, ನಾವು ಹೊರಡೋಕ್ಕೆ ರೆಡಿ. ಇನ್ನೇನು ಬೇಕು, ಇನ್ನೇನು ಮಾತಾಡಲಪ್ಪ. ಜೇಮ್ಸ್ ತಂಡ ನೋಡಿದ್ರೆ ಒಂದು ಹೊಟ್ಟೆ ಕಿಚ್ಚಾಗುತ್ತೆ ನನಗೆ. ಕೊನೆ 3-4 ತಿಂಗಳು ಅವನ ಜೊತೆ ಕಳೆದುಬಿಟ್ರಿ, ನಾನು ಆ ಟಿ ವಿ ಒಂದು ಕೆಲಸ ಮಾಡಿದ್ರೆ ಅವನ ಜೊತೆ ಇರ್ತಿದ್ನಲ್ಲ ಅಂತ ಒಂದು ಆಸೆ ಆಗುತ್ತೆ. ಅಭಿಮಾನಿಗಳೇ, ದೇವರಪ್ಪ ನಿಮ್ಮ ಬಗ್ಗೆನೇ ಮಾತಾಡ್ತೀನಿ. ಈ ಸಿನಿಮಾನ ಎಷ್ಟು ಪ್ರೀತಿಸಬೇಕೋ ಅಷ್ಟು ಪ್ರೀತಿಸ್ತಾ ಇದ್ದೀರಾ. ನಿಮಗೆಲ್ಲ ನನ್ನ ಕೋಟಿ ನಮಸ್ಕಾರ. ನಿಮ್ಮ ಜೊತೆ ನಾನು ಸಿನಿಮಾ ನೋಡ್ತೀನಿ, ಕಣ್ಣು ತುಂಬ ನೋಡ್ಕೊಂಬಿಡ್ತೀನಪ್ಪ, ಕಣ್ಣು ತುಂಬ ನೋಡ್ಕೊಂಬಿಡ್ತೀನಿ. ಎಲ್ಲ ಒಂದು ಹಬ್ಬದ ಥರ ನೀವು ಆಚರಿಸ್ತಾ ಇದ್ದೀರಾ, ಕಣ್ಣು ತುಂಬ ನೋಡ್ಕೊಂಬಿಡ್ತೀನಿ. ಜೇಮ್ಸ್ ತಂಡ, ನೀವು ಪುಣ್ಯವಂತರ್ರಿ. ನನ್ನ ತಮ್ಮ ಜೊತೆ ನಾವು ಒಂದು 3-4 ತಿಂಗಳು ಕಳೆದುಬಿಟ್ರಿ, ನಮ್ಗೆ ಹೊಟ್ಟೆ ಕೀಚಾಗ್ತಿದೆ, ನಾನು ಇರಲಿಲ್ಲಲ್ಲ ಆ ಜಾಗದಲ್ಲಿ ಅಂತ. ಹಂಗೂ ಆ ಸಿನಿಮಾದಲ್ಲಿ ಒಂದು ನನ್ನ ಕೈಲಿ ಒಂದು ಅಭಿನಯ ಮಾಡಿಸ್ಬಿಟ್ರಿ, ಥ್ಯಾಂಕ್ಸ್ ರೀ, ತುಂಬ ಥ್ಯಾಂಕ್ಸ್. ಚೆನ್ನಾಗಾಗುತ್ತೆ ಜೇಮ್ಸ್, ನಾನು ಏನು ಮಾಡಬೇಕು ನಿಮಗೆ ಹೇಳ್ಕೊಡ್ಬೇಕಾ? ನಾನು ನೋಡಿ, ಮುತ್ತುರಾಜನ ರಾಜ್ಕುಮಾರ್ ಮಾಡಿದ್ದೀರಾ, ಶಿವಣ್ಣನ ಶಿವರಾಜ್ಕುಮಾರ್ ಮಾಡಿದ್ದೀರಾ, ಅಪ್ಪುನ ಪುನೀತ್ ರಾಜ್ಕುಮಾರ್ ಮಾಡಿದ್ದೀನಿ. ಇನ್ನು ಜೇಮ್ಸ್ ಏನು ಮಾಡ್ಬೇಕು ನಿಮಗೆ ಗೊತ್ತಿಲ್ವಾ? ಅದನ್ನು ಹೇಳಬೇಕಾ ನಾನು? ಬಟ್ ನಾನು ಅವ್ನು ಹುಡ್ಕೊಂಡು ಹೋಗ್ತೀನಪ್ಪ, ಅಷ್ಟೇ ಮುಗಿದೈತೆ ಕತೆ.